ಮುಂದೆ ಹೋಗ್ತಾರ ಪ್ಲೀಸ್ ದಯವಿಟ್ಟು ಮುಂದೆ ಹೋಗ ಬನ್ರೆ ಏನು ಮೈಕ್ ಅಂತ ಎಲ್ಲ ಶಾಸಕರಿಗೆ ಮನವಿ. ನಾವು ವಿಧಾನಸೌಧದ ಎದುರುಗಡೆ ಹೋಗುವಂತದ್ದು ಈಗ ಹಿಂದೆ ಬನ್ರಿ, ವಿಧಾನಸೌಧದ ಹೊರಗಡೆ ಜಿಪಿಒ ಅಲ್ಲಿ ಹೋಗಿ ನಮ್ಮ ಏನು ಒಂದು ವಿಕಾಸಸೌಧ ಇದೆ ಆ ಗೇಟ್ ಒಳಗಡೆ ಹೋಗೋದು. ಓಕೆ, ಇದು ಅಲ್ಲಿ ನಮ್ಮ ವಿಧಾನಸೌಧದ ಒಳಗಡೆ ಡೈರೆಕ್ಟ್ ಸ್ಟ್ರೈಟ್ ಹೈಕೋರ್ಟ್ ಎದುರುಗಡೆ ವಿಧಾನಸೌಧದ ಒಳಗಡೆ ಹೋಗಿ ರೈಟ್ ಸೈಡ್ ವಿಕಾಸಸೌಧ ಗೇಟ್ ಒಳಗಡೆ ಹೋಗೋದು. ಎಲ್ಲ ಎಂಎಲ್ಎಗಳು ಎಂಎಲ್ಸಿಗಳು ಮಾಜಿ ಶಾಸಕರು ಎಲ್ಲ ತಗೊಂಡು ಸೈಕಲ್ ದಯವಿಟ್ಟು ಕಾರ್ಯಕರ್ತರು ಬೇಕಾದ್ರೆ ಹಿಂದೆಗಡೆ ಬನ್ನಿ. ಓಕೆ, ನಮಸ್ಕಾರ. ಮೊಬೈಲ್ ಎತ್ತಿರಿ. ಗಾಡಿ 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 ಎತ್ತರಿ, ಗಾಡಿ ಗಾಡಿ ಎತ್ತರಿ, ಗಾಡಿ ಗಾಡಿ ಎತ್ತರಪ್ಪ ನೀವು ಕ್ಯಾಮ್ರಾಮನ್ ಗಾಡಿ ಎತ್ತರಿ. ಶಶಿ ಶಶಿ ಸ್ವಲ್ಪ
ನಮ್ಮ ದೇಶದ ಎಲ್ಲ ನಾಗರಿಕರಿಗೆ ಬಿಜೆಪಿ ಸರ್ಕಾರ ಪಿಕ್ ಪಾಕೆಟ್ ಮಾಡ್ತಾ ಇದೆ. ಸಾಮಾನ್ಯ ಜನರ ಬದುಕು ಯಾರಿಗೂ ಸಂಬಳ ಜಾಸ್ತಿ ಆಗಲಿಲ್ಲ, ಪೆನ್ಷನ್ ಜಾಸ್ತಿ ಆಗಲಿಲ್ಲ, ಯಾರಿಗೂ ಪರಿಹಾರ ಕೊಡಲಿಲ್ಲ. ಆದರೂ ಕೂಡ ನಮ್ಮ ಇಂಟರ್ನ್ಯಾಷನಲ್ ಆಯಿಲ್ ಪ್ರೈಸ್ ಕಡಿಮೆ ಇದ್ರೂ ಕೂಡ ನೂರಾರು ರೂಪಾಯಿ ಎಲ್ಲ ಪದಾರ್ಥಗಳಿಗೂ ಜಾಸ್ತಿ ಆಗಿದೆ. ಇವತ್ತು ಪೆಟ್ರೋಲು ನೂರು ಮೇಲೆ ಆಗೋಯ್ತು, ಡೀಸೆಲ್ ನೂರು ಮುಟ್ಟು. ನಾವು ಪೆಟ್ರೋಲ್ಗೊಂದು 25 ರೂಪಾಯಿ ಕಡಿಮೆ ಮಾಡಿ, ಡೀಸೆಲ್ಗೊಂದು 20 ಮಾಡಿ, ಗ್ಯಾಸ್ಗೊಂದು 150-200 ಕಡಿಮೆ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಎಲ್ಲ ಬೆಲೆಗಳೇನಿದೆ ಆ ಬೆಲೆಗಳಿಗೆ ಶೇಕಡ 20% ಕಡಿಮೆ ಮಾಡಬೇಕು. ಎಲ್ಲ ಜನ ಆಸ್ತಿ ಪಾಸ್ತಿಗಳು ಚಿನ್ನ ಮೂಗ್ಬಟ್ಟು ಏನೇನಿತ್ತು ಎಲ್ಲ ಸೇರಿ ತಾನೇನು ಮಾಡಿಕೊಳ್ಳುವಂತಹ ಸಂದರ್ಭ ಈ ಸರ್ಕಾರ ಬಂತು. ಕೋವಿಡ್ ಸಂದರ್ಭದಲ್ಲಿ ಒಬ್ಬರಿಗೂ ಪರಿಹಾರ ಕೊಡಲಿಲ್ಲ, ಹಾಸ್ಪಿಟಲ್ ಬಿಲ್ ಕೊಡಲಿಲ್ಲ, ಫ್ರೀ ಬಿಲ್ ಇಲ್ಲ, ಒಂದು ಲಕ್ಷ 2 ಲಕ್ಷ ಸುಪ್ರೀಂ ಕೋರ್ಟ್ ಹೇಳ್ತು ದುಡ್ಡು ಕೊಡಿ ಅಂತ. ಒಬ್ರು ಕೂಡ ಕೋವಿಡ್ ಅಲ್ಲಿ ಹಣನ ಕೊಡಲಿಲ್ಲ, ಯಾರಿಗೂ ಸಹಾಯ ಮಾಡಲಿಲ್ಲ, ಸತ್ತವ್ರಿಗೆ ಸಾಂತ್ವನ ಹೇಳಲಿಲ್ಲ, ಅವ್ರ ಮನೆಗೆ ಹೋಗಲಿಲ್ಲ, ಧೈರ್ಯ ತುಂಬಲಿಲ್ಲ. ಇಂಥ ಎಲ್ಲ ಅನಾಹುತ ಈ ದೇಶದಲ್ಲಿ ನಡೀತಾ ಇದೆ. ಜನರಿಗೆ ಗಮನ ಸೆಳೆಯಬೇಕು. ಜನರ ಧ್ವನಿಯಾಗಿ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೇವೆ. ಅವರ ವಿಚಾರ ಒಳಗಡೆ ಹೊರಗಡೆ ಜನರ ಮಧ್ಯ ಎಲ್ಲರೂ ಕೂಡ ನಾವು ತಿಳಿಸುವಂತ ಕೆಲಸ ನಾವು ಮಾಡ್ತೇವೆ. ಇವತ್ತು ನಾವು ಸೈಕಲ್ ಅಲ್ಲಿ ವಿಧಾನಸೌಧಕ್ಕೆ ನಮಗೆ ಕರೆದಿದ್ದೆವು ಸ್ಪೀಕರ್ ಬರಬೇಕು 11 ಗಂಟೆ ಒಳಗಡೆ ಅಂತ. ನಾವೆಲ್ಲ ಸ್ಪೀಕರ್ ಸೈಕಲ್ ಅಲ್ಲಿ ನಾವು ಬಂದಿದ್ದೇವೆ, ಮೊನ್ನೆ ಎತ್ತಿನ ಗಾಡಿಯಲ್ಲಿ ಬಂದಿದ್ದೇವೆ. ಇನ್ನು ಏನೇನು ರೂಪ ಬೇಕೋ ನಾವು ಜನರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಎಲ್ಲ ಬೆಲೆಗಳನ್ನ ಏರಿರುವಂತಹ ಬೆಲೆಗಳನ್ನ ಇಳಿಸಬೇಕು. ಇಳಿಸೋವರೆಗೂ ಕೂಡ ನಾನು ಜನರಿಗೆ ಮನವಿ ಮಾಡಿಕೊಳ್ತೇನೆ, ಸುಮ್ಮನೆ ಕೂತ್ಕೊಳಕ್ ಹೋಗ್ಬೇಡಿ. ನೀವು ನಿಮ್ಮ ಧ್ವನಿ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಈ ಸರ್ಕಾರ ಕಿತ್ತು ಒಗಿಲಿಕ್ಕೆ ತಾವೆಲ್ಲ ಸಜ್ಜಾಗಬೇಕು ಅಂತೇಳಿ ನಿಮಗೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ.